ವಾಂಚನವಾಗಿ ತಾಯಿ ಇದೆಂತಹ ಕಾಡು, ಈ ಪ್ರಪಂಚದಲ್ಲಿರುವಂತಹ ಕಾಡು ಬೇಡುಗಳನ್ನು ನೋಡದೇ ಇರುವವನೇನು ರಕ್ತ ಬಿದ್ದನು. ಆದರೆ ಇಂತಹ ಭಯಾನಕವಾಗಿರುವಂತಹ ಭಂಡಾರಣ್ಯವನ್ನು ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ. ಇದು ಕಾಡಲ್ಲ, ಇದೊಂದು ಚಕ್ರವ್ಯೂಹ ಎಂಬುದಕ್ಕೆ ಯಾವ ಅನುಮಾನವಿಲ್ಲ. ಸರಿ ಸರಿ ಸರಿ, ಈ ಭೂಮಿಯಲ್ಲಿ ಕದಂಬ ಎನ್ನುವಂತಹ ಒಂದು ವನವಿದೆ ಎಂಬುದನ್ನು ಹೇಳಿ ಕೇಳಿ ಮಾತ್ರವೇ ನಾವು ತಿಳಿದುಕೊಳ್ಳದೆ ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ದೇವಭೂಮಿಯಾಗಿದೆ ಇದು. ಅಂತಹ ಕ್ಷೇತ್ರಕ್ಕೆ ಮನೋವೇಗದ ಬಲುಹುಳ್ಳಂತಹ ಚಂಡಮುಂಡರು ಕಾಲುಮೀದರು. ಆ ಬಳಿಕವೇ ದಾನವರಾಗಿರುವಂತಹ ನಾವು ಆಗಮನಕ್ಕೊಂದು ದಾರಿ ದೊರಕಿತು. ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದೆ ವಿನಃ ಇಲ್ಲಿಂದ ನಿರ್ಗಮಿಸುವುದಕ್ಕೆ ದಾರಿ ದೊರಕಲಿಲ್ಲ. ಶೋಡಿತ ಪರದಿಂದ ಬಂದಿರುವ ಯಾರೂ ಕೂಡ ಹಿಂದೆ ಹೋಗಲಿಲ್ಲ. ಏನೋ ಶ್ರೀದೇವಿಯ ಸಂಕಲ್ಪದಂತೆ ಸುಗ್ರೀವರೊಬ್ಬ ಹಿಂದೆ ಹೋಗಿದ್ದಾನೆ. ಅಂತಹ ಕ್ಷೇತ್ರಕ್ಕೆ ನಾನೀಗ ಬಂದಿದ್ದೇನೆ. ಆಶ್ಚರ್ಯ ಪರಮಾಶ್ಚರ್ಯ, ನೋಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ಅರ್ಪಿಸಿಲ್ಲವಂತೆ ಕರ್ತರ ಆವೃತ್ತವಾಗಿರುವಂತಹ ವನವಿದ್ದು ಯಾವುದೋ ರತ್ನದೇಜದಿಂದ ವಿಕಸಿತವಾಗಿದೆ. ವನವನಿಗೆ ವಾಸನೆಯಾಗಿ ಲಂಘಿಸುತ್ತಾ ಇದ್ದಾನೆ. ಬೀಸುತ್ತಿರುವ ತಂಗಾಡಿಯಲ್ಲಿ ತುಂಬಿದ ಮಧುವನ್ನು ಅಕ್ಕಾಡಿದಾಗ ಮೈ ಮನ ಪುಣಕಗೊಳ್ಳುತ್ತಾಯಿ. ಇಂತಹ ವ್ಯತ್ಯಾಸ ಆಗುವುದಕ್ಕೆ ಕಾರಣ ಶ್ರೀದೇವಿ ಲೀಲಾಮೃತ ದೇವಿ ಸುಸ್ವರ ಇತ್ತ ಕಡೆ ಕಮ್ಮಿ ಹರಿದು ಬರುತ್ತಾ ಇವೆ. ಹೆಣ್ಣು ಇಲ್ಲೇ ಸನಿಹದಲ್ಲಿರಬೇಕು ಅಂತ ಕಡೆ ಮಾತ್ರ
ಪೀಡ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ Thank you.
ಸ್ವಾಭಾವಿಕ ತಾನೇ ತೆಗಿಬೇಕಾದ ಪರಿಮಳ ಬೀರು ದೇವುದಕ್ಕಾಗಿ ನಾನು ದುರ್ಬಲ